ದೇವನಹಳ್ಳಿ ಟೌನ್ 19ನೇ ವಾರ್ಡ್ ಹಳೆ ಬಸ್ ನಿಲ್ದಾಣದ ಹತ್ತಿರದ ಪುಟ್ಟಪ್ಪನ ಗುಡಿ ಬೀದಿಯಲ್ಲಿ ಶ್ರೀ ಮಾರಮ್ಮ ದೇವಿಯವರ 6ನೇ ವರ್ಷದ ಅಮೃತ ವಾರ್ಷಿಕೋತ್ಸವ, ಉತ್ಸವಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ಮಹಾಚಂಡಿಕಾ ಹೋಮವನ್ನು ಏರ್ಪಡಿಸಲಾಗಿತ್ತು. ಇಂದು ಮುಂಜಾನೆಯಿಂದಲೇ ವೇದ ಪಾರಾಯಣ, ಗಣಪತಿ ಪೂಜೆ, ಮಹಾಚಂಡಿಕಾ ಹೋಮ, ಗೋಪೂಜೆ, ಕನ್ನಿಕಾ ಪೂಜೆ, ಪೂರ್ಣಾಹುತಿ, ಅಷ್ಟೋತ್ತರ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗದ ವ್ಯವಸ್ಥೆಯನ್ನು ಮೇದಶಕ್ತಿ ಧ್ಯಾನಪೀಠಂ ಸಂಸ್ಥಾಪಕರಾದ ಯೋಗಶ್ರೀ ಕೃಷ್ಣಂ ಆಚಾರ್ಯ ಗುರುಜಿ ಅವರ ನೇತೃತ್ವದಲ್ಲಿ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಖ್ಯಾತ ಚಲನಚಿತ್ರ ನಾಯಕಿ ಪ್ರಿಯಾಂಕಾ ಉಪೇಂದ್ರ ಪೂಜೆ ಮತ್ತು ಹೋಮದಲ್ಲಿ ಭಾಗಿಯಾಗಿದ್ದರು. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಅನಂತಕುಮಾರಿ ಹಾಗೂ ಭಕ್ತಾದಿಗಳು ಹಾಜರಿದ್ದರು. ಮೇದಿನಿ ವಿಶ್ವ ವಿನೋದಿನಿ ನಂದನುತೇ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೇ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ವರ ವರ್ಷಿಣಿ ದುರ್ಧರ ದರ್ಶಿನಿ ದುರ್ಮುಖ ವರ್ಷಿಣಿ ವರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಲ್ಮಷ ಮೋಷಿಣಿ ಘೋಷರತೆ ತನುಜನಿ ರೋಷಿಣಿ ದಿವಿ ಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಮಾರಮ್ಮ ದೇವಿಯ 6ನೇ ವರ್ಷದ ಅಮೃತ ವಾರ್ಷಿಕೋತ್ಸವದ ಪ್ರಯುಕ್ತ ಉತ್ಸವಮೂರ್ತಿ ಆಗಮನವಾಗಿದ್ದು 3 ದಿನಗಳ ಕಾಲ ಅಮ್ಮನವರ ಸನ್ನಿಧಿಯಲ್ಲಿ ವಿಶೇಷ ಪೂಜೆ, ಪ್ರತ್ಯಂಗಿರ ಹೋಮ, ಮಹಾಚಂಡಿಕಾ ಹೋಮ, ಇನ್ನೂ ಅನೇಕ ದೇವತಾ ಕಾರ್ಯಗಳು ಎಲ್ಲರ ಸಹಕಾರದಿಂದ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿದೆ ಎಂದು ಮೇದಶಕ್ತಿ ಧ್ಯಾನಪೀಠಂ ಸಂಸ್ಥಾಪಕರಾದ ಯೋಗಶ್ರೀ ಕೃಷ್ಣಂ ಆಚಾರ್ಯ ಗುರೂಜಿ ತಿಳಿಸಿದರು. ಅಂತಹ ಮಾರಮ್ಮ ದೇವಿಯ 6ನೇ ವರ್ಷದ ಅಮೃತ ಮಹೋತ್ಸವ ಜೊತೆಗೆ ವಿಶೇಷವಾಗಿ ಈ ವರ್ಷ ತಾಯಿಯ ಸನ್ನಿಧಾನಕ್ಕೆ ಆ ಒಂದು ಉತ್ಸವ ಮೂರ್ತಿ ಆಗಮನ ಆಗಿರತಕ್ಕಂಥದ್ದು ಬಹಳ ವಿಶೇಷ. ತದಂಗ 3 ದಿನಗಳ ಕಾಲ ಈ ಒಂದು ಸನ್ನಿಧಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ದೇವಿಯ ಸನ್ನಿಧಾನದಲ್ಲಿ ಅನನ್ಯವಾಗಿ ಎಲ್ಲರ ಸಹಕಾರದಿಂದ ಅದರಲ್ಲೂ ಸಹಿತ ಈ ದೇವಾಲಯದ ಆ ಟ್ರಸ್ಟಿಗಳು ಬಹಳ ಶ್ರದ್ಧೆಯಿಂದ ಪ್ರತಿಯೊಂದು ಕೆಲಸವನ್ನು ಸಹಿತ ಬಹಳ ಹತ್ತಿರದಿಂದ ಮತ್ತು ಬಹಳ ಶ್ರದ್ಧೆಯಿಂದ ಆ ಒಂದು ಕಾಯಕದಲ್ಲಿ ಮಗ್ನರಾಗುವುದರೊಂದಿಗೆ ಈ ಒಂದು ಎಲ್ಲ ಭಾಗದ ಜನಗಳಿಗೆ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥ ಹೋಮಾದಿಗಳನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸದೈವ. ಆದರೆ ಏನಪ್ಪ, ಇಷ್ಟೆಲ್ಲ ಕಾರ್ಯಾದಿಗಳು ನಡೆದಾಗಲೂ ಸಹಿತ ಯಾವೆಲ್ಲ ಮನೋಕಾಮನಾದಿಗಳನ್ನು ತಾಯಿಯಿಂದ ನಾವು ಸಿದ್ಧಿಸಿಕೊಳ್ಳಬಹುದು ಅಂತಕ್ಕಂಥದ್ದು ಬಹಳ ವಿಶೇಷ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಮೊನ್ನೆ ಜನವರಿ 31ನೇ ತಾರೀಕು, ಫೆಬ್ರವರಿ 1ನೇ ತಾರೀಕು ಅದರಲ್ಲೂ ಸಹಿತ ಬಹಳ ವಿಶೇಷವಾಗಿ ಆ ಒಂದು ಸೂರ್ಯನಾರಾಯಣನ ದಿನವಾದಂಥ ರಥಸಪ್ತಮಿಯ ದಿನ, ಜೊತೆಗೆ ನಿನ್ನೆ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಸಕಲ ಬಾಧ ಅಂದರೆ ಶತ್ರುಬಾಧ ನಿವಾರಣಾರ್ಥವಾಗಿ ಪ್ರತ್ಯಂಗಿರಾದೇವಿಯ ಹೋಮ, ಬಹಳ ವಿಶೇಷವಾಗಿ ಮೆಣಸಿನಕಾಯಿ ಮತ್ತು ಯಾವೆಲ್ಲ ರಾಜಸಿಕವಾಗಿರ್ತಕ್ಕಂಥ ಪದಾರ್ಥಾದಿಗಳಿಂದ ದೇವಿಗೆ ಅರ್ಪಣೆಯನ್ನು ಮಾಡಿ ಆಕೆ ಮಾಂಸಪ್ರಿಯಳುವುದು ಗುಣಾನ್ನ ಪ್ರಿಯಳುವುದು ಅಂತಹ ಜಗನ್ಮಾತೆಯ ಸನ್ನಿಧಾನದಲ್ಲಿ ನಿನ್ನೆ ವಿಶೇಷವಾಗಿ ಆ ಶತ್ರುಧ್ವಂಸ ನಿವಾರಕಳಾಗಿರ್ತಕ್ಕಂಥ ಜಗನ್ಮಾತೆಯಾದ ಆ ಒಂದು ಆ ಪ್ರತ್ಯಂಗಿರಾದೇವಿಯ ಹೋಮ, ಜೊತೆಗೆ ಇವತ್ತಿನ ದಿನ ಆ ಸಪ್ತಶತಿ ಪಾರಾಯಣ, ಜೊತೆಗೆ ವಿಶೇಷವಾಗಿ ಚಂಡಿಕಾಯಾಗ ಅಂತದ್ದು ಬಹಳ ವಿಶೇಷ. ದೇವರನ್ನು ಪ್ರತಿಷ್ಠಾಪಿಸಿ ಹೋಮ ಹವನಗಳನ್ನು ಮಾಡಿ ದೇಶದ ಹಾಗೂ ನಾಡಿನ ಜನತೆ ಸುಭಿಕ್ಷವಾಗಿರಲಿ, ಕಾಲಕಾಲಕ್ಕೆ ಮಳೆ ಬೆಳೆ ಆಗಲಿ, ದೇಶ ಕಾಯುವ ನಮ್ಮ ಯೋಧರಿಗೆ ಆತ್ಮಸ್ಥೈರ್ಯ ಬರಲಿ ಎಂದು ತಾಯಿಯನ್ನು ಬೇಡಿಕೊಂಡಿದ್ದೇವೆ. ಪೂಜೆಯನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ಕೃಷ್ಣಂ ಆಚಾರ್ಯ ಗುರೂಜಿಯವರಿಗೆ ನಾನು ಆಭಾರಿಯಾಗಿದ್ದೇನೆ ಎಂದು ಮುಖಂಡರಾದ ಚಿನ್ನಪ್ಪ ತಿಳಿಸಿದರು. ವಿಶ್ವಮೂರ್ತಿಯನ್ನು ಪ್ರತಿಷ್ಠಾಪಿಸಿ 3 ದಿನಗಳ ಕಾಲ ಸತತವಾಗಿ ಹೋಮ ಹವನಗಳ ಮೂಲಕ ಈ ದೇಶಕ್ಕೆ ನಾಡಿಗೆ ಸುಭಿಕ್ಷವಾಗಿರಲಿ, ಸಮೃದ್ಧಿಯಾಗಿರಲಿ, ಕಾಲಕಾಲಕ್ಕೆ ಮಳೆಯಾಗಿ ಬೆಳೆಯಾಗಲಿ, ಎಲ್ಲ ಭಕ್ತಾದಿಗಳು ಆರೋಗ್ಯವಂತರಾಗಿ ಬುದ್ಧಿವಂತರಾಗಿ ದೇಶ ಕಾಯುವಂಥ ಎಲ್ಲ ಸೈನಿಕರು ಸಹ ಅವರಿಗೆ ಆತ್ಮಸ್ಥೈರ್ಯವನ್ನು
ನೀಡಲಿ ಆ ಕೃಪೆಯಿಂದ, ಮಹಾತಾಯಿಯ ಒಂದು ಆಶೀರ್ವಾದದಿಂದ ಅಂತೇಳಿ ಏನು ಇವತ್ತೊಂದು ದಿನ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮ ಗುರುಜಿ ಕೃಷ್ಣಮಜ ಆಚಾರ್ಯರವರು ತುಂಬ ವಿಶೇಷತೆ ಕಾಳಜಿಯಿಂದ ವಹಿಸಿ ಇಡೀ ಈ ಭಾಗದ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗೋ ರೀತಿಯಲ್ಲಿ ತಾಯಿಯ ಒಂದು ಆಶೀರ್ವಾದ ಸಿಗಲಿ ಅಂತ ಆಶೀರ್ವಚನವನ್ನು ಕೊಟ್ಟು ಮುಂದೆ ನಿಂತು ಎಲ್ಲ ಕಾರ್ಯಗಳನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿದ್ದಾರೆ. ಅನಂತ ಅವರಿಗೆ ಧನ್ಯವಾದ.